पाठवन्ना प्रारंभि सोना, बच्चों पाठ का शुरुआत करेंगे। अचानक एक दिन सवेरे कमरे से बरामदे में आकर मैंने देखा दो कौवे एक गमले के चारों ओर चोंचों से छुआ छुआला जैसे खेल खेल रहे हैं। यानी लेखिका ने एक दिन क्या करते कि घर से अपने बरामदे में आती है और आकर वहां पर देखते है कि बच्चों दो कौवे क्या कर रहे थे कि गमले यानी जो पेड़ फूल लगाने का बर्तन होता है ना उसके चारों ओर क्या कर रहे थे कि अपनी जो चोंचों से जो कौवे अपनी चोंचों से चुआ चोल इस करते कि बच्चों एक होकर क्या कर रहे थे कि खेल खेल रहे थे। ಏಕಾಏಕ ವಾಗಿ ಒಂದು ದಿನ ಬೆಳಿಗ್ಗೆ ಲೇಖಕಿಯರು ತಮ್ಮ ಕೋಣೆಯ ವರಾಂಡದಲ್ಲಿ ಬಂದು ನೋಡ್ತಾರೆ, ಎರಡು ಕಾಗೆಗಳು ಒಂದು ಹೂವಿನ ಕುಂಡಾಳಿಯ ಸುತ್ತಲೂ ಕೂಡ ಏನ್ ಮಾಡ್ತಾ ಇದ್ದವು ಅಂದ್ರೆ ತಮ್ಮ ಕೊಕ್ಕುಗಳಿಂದ ಒಂದಾಗಿ ಆಟವನ್ನ ಆಡ್ತಾ ಇದ್ದವು. ಯಹ ಕಾಗ್ಬು ಶುಂಡಿ ಬಿ ವಿಚಿತ್ರ ಪಕ್ಷಿ ಹಿ, ಈ ಕಾಗ್ಬು ಶುಂಡಿಯನ್ನು ಅವ್ರು ಏನು ಅಂತ ಕರೆದಿದಾರಪ್ಪ ಅಂದ್ರೆ ವಿಚಿತ್ರ ಪಕ್ಷಿ ಅಂತ ಕರೆದಿದ್ದಾರೆ. ಏಕ್ ಸಾಥ್ ಸಮಾಧರಿತ್ ಅನಾದರಿತ್ ಅತಿ ಸಮ್ಮಾನಿತ್ ಅತಿ ಅವಮಾನಿತೆ. ಅವರು ಏಕೆ ಕಾಕ್ಬು ಶುಂಡಿಯನ್ನ ವಿಚಿತ್ರ ಪಕ್ಷಿ ಅಂತ ಕರೆದಿದಾರಪ್ಪ ಅಂದ್ರ ಅದು ಸಮಾನವಾಗಿದೆ, ಅನಾದರಿತ ಅಂದ್ರೆ ಅಸಮಾನವಾಗಿದೆ, ಸಮ್ಮಾನಿತ ಅಂದ್ರೆ ಬಹಳಷ್ಟು ಗೌರವಪೂರ್ವಕವಾಗಿದೆ, ಅವಮಾನಿತ ಅಂದ್ರೆ ಬಹಳಷ್ಟು ಅದು ತಿರಸ್ಕೃತವಾಗಿದೆ. ಈ ಕಾರಣಕ್ಕಾಗಿ ಲೇಖಕಿಯರು ಏನ್ ಕರೆದಿದಾರಪ್ಪ ಅಂದ್ರೆ ಕಾಕ್ಬು ಶುಂಡಿಯನ್ನ ವಿಚಿತ್ರ ಪಕ್ಷಿ ಅಂತ ಕರೆದಿದ್ದಾರೆ. ಸೊ ನೆನಪಿಟ್ಕೊಳ್ತಕ್ಕಂಥದ್ದು ಕ್ಯೂಕಿ ಏಕ್ ಸಾಥ್ ಸಮಾಧರಿತ್ ಅನಾದರಿತ್ ಅತಿ ಸಮ್ಮಾನಿತ ಅವ್ರ ಅತಿ ಅವಮಾನಿತೆ ಇಸ್ ಕಾರಣ ಲೇಖಿಕಾ ನೇ ಕಾಕ್ಬು ಶುಂಡಿ ಕೋ ವಿಚಿತ್ರ ಪಕ್ಷಿ ಮಾನಾ ಹೇ. ಮುಂದೆ हमारे बेचारे पुरके न गरुड़ के रूप में आ सकते हैं, न मयूर के, न हंस के. पुरके अंदरे पूर्वजरु, ನಮ್ಮ ಪೂರ್ವಜರು ಗರುಡ ಪಕ್ಷಿಯ ರೂಪದಲ್ಲಿ ಅಥವಾ ನವಿಲಿನ ರೂಪದಲ್ಲಿ ಅಥವಾ ಹಂಸದ ರೂಪದಲ್ಲಿ ಅವರು ಉತ್ಪನ್ನವನ್ನು ಆಗೋದಿಲ್ಲ. ಉನ್ನೆ ಪಿತರ್ ಪಕ್ಷ ಮೇ ಹಂಸೆ ಕುಚ್ ಪಾನೆ ಕೇಳಿ ಏಕಾಕ್ ಬನ್ಕರ್ ಹಿ ಅವತೀರ್ಣ ಹೋನ ಪಡ್ತಾ. ಅವರು ನಮ್ಮಿಂದ ಏನೋ ಒಂದು ಪಡೆದುಕೊಳ್ಳುವ ಸಲುವಾಗಿ ನಮ್ಮ ಪೂರ್ವಜರು ಕಾಗೆ ಆಗಿನೇ ಅವ್ರು ಏನಾಗ್ಬೇಕಾಗ್ತದಂದ್ರ ಹುಟ್ಟಬೇಕಾಗ್ತದೆ. ಅವತೀರ್ಣ ಅಂದ್ರೆ ಉತ್ಪನ್ನ ಹೋನ, ವಿಕಾಸವಾಗು, ಹುಟ್ಟು. ಇತನಾ ಹಿ ನಹೀ, ಹಮಾರೇ ದೂರಸ್ಥ ಪ್ರಿಯಜನೋ ಕೋ ಬಿ ಅಪ್ನೆ ಆನೆ ಕಾ ಮಧುರ ಸಂದೇಶ ಇನ್ಕೆ ಕರ್ಕಶ ಸ್ವರ ಮೇ ಹಿ ದೇನಾ ಪಡ್ತಾ ಹೇ. ಇಷ್ಟೇ ಅಲ್ಲದೆ ನಮ್ಮ ದೂರದಲ್ಲಿರ್ತಕ್ಕಂಥ ಸಂಬಂಧಿಕರ ಒಂದು ಬರ್ತಕ್ಕಂಥ ಒಂದು ಸಂದೇಶವನ್ನು ಸಹಿತ ತಮ್ಮ ಕರ್ಕಶವಾದ ಸ್ವರದಿಂದನೇ ಕಾಯಿಗೆಗಳು ನಮಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಕೊಡ್ತಾವೆ. ದೂಸ್ರಿ ಓರ್ ಹಮ್ ಕೋವಾ ಅವ್ರ ಕಾವ್ ಕಾವ್ ಕರ್ನೆ ಕೋ ಅವಮಾನ ನಾಕೆ ಅರ್ಥ ಮೇ ಹಿ ಪ್ರಯುಕ್ತ ಕರ್ತೆ ಹಿ. ಇನ್ನೊಂದ್ ಕಡೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಕಾಗೆಗಳ ತಮ್ಮ ಕಾವ್ ಕಾವ್ ಅಂತಕ್ಕಂಥ ಒಂದು ಶಬ್ದ ನಾವು ಅವಮಾನ ಅಂದ್ರೆ ತಿರಸ್ಕಾರ ಅವಹೇಳನದ ರೂಪದಲ್ಲಿನೂ ಕೂಡ ನಾವ್ ಏನ್ ಮಾಡ್ತೀವಿ ಪ್ರಯುಕ್ತ ಅಂದ್ರೆ ಪ್ರಯೋಗವನ್ನ ಮಾಡ್ತೀವಿ. ಸೊ ಇದು ಕಾಕದ್ವಯ ಅಂತ ಇದೆ. ಸೊ ಈ ತರನಾಗಿ ಎರಡು ಕಾಗೆಗಳು ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಗಮಲೆ ಅಂದ್ರೆ ಹೂ ಕುಂಡಾಳಿಯ ಒಂದು ನಾಲ್ಕು ಕಡೆ ತಮ್ಮ ಕೊಕ್ಕುಗಳಿಂದ ಏನಾಗು ಒಂದಾಗಿ ಆಟವನ್ನ ಆಡ್ತಾ ಇದ್ದವು. ನಮ್ಮ ಒಂದು ಪೂರ್ವಜರು ಅವರು ಗರುಡ ಪಕ್ಷಿಯ ರೂಪದಲ್ಲಿ ಆಗಿರಬಹುದು, ನವಿಲಿನ ರೂಪದಲ್ಲಿ ಅಥವಾ ಈ ಹಂಸ ಪಕ್ಷಿಯ ರೂಪದಲ್ಲಿ ಅವರು ಉತ್ಪನ್ನವನ್ನ ಹೊಂದೋದಿಲ್ಲ. ಅವರು ಕೇವಲ ಕಾಗೆಯ ರೂಪದಲ್ಲೇ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ಪನ್ನವನ್ನ ಆಗ್ತಾರೆ, ಹುಟ್ಟುತ್ತಾರೆ. ಮುಂದೆ ಮೇರೆ ಕಾಕ್ಪುರಕ್ಕೆ ವಿವೇಚನ್ ಮೇ ಅಚಾನಕ್ ಬಾಧಾ ಆಪಡಿ. ಲೇಖಕಿಯರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಾಕ್ಪುರಾನ್ ಅಂದ್ರೆ ಕಾಗೆ ಕುರ್ತಾಕಿಂತ ಕಾಗೆಗಳ ಕುರ್ತಾಗಿರ್ತಕ್ಕಂತ ಒಂದು ವಿಷಯ, ಆ ವಿಷಯದ ವಿವೇಚನೆಯಲ್ಲಿ ವಿಚಾರದಲ್ಲಿ ಅವರು ಕುಳಿತಿರುವಾಗ ಅವರಿಗೆ ಸಡನ್ ಆಗಿ ಏನಾಗ್ತದಪ್ಪ ಅಂದ್ರೆ ಅಡ್ಡಿ ಆಗ್ತದ. ಕ್ಯೂಂಕಿ ಗಮಲೆ ಅವ್ರ ದಿವಾರ್ ಕಿ ಸಂಧಿ ಮೇ ಛಿಪೆ ಏಕ್ ಛೋಟೆ ಸೆ ಜೂ ಪರ್ ಮೇರಿ ದೃಷ್ಟಿ ರಕ್ ಗೈ. ಏಕೆ ಅವರಿಗೆ ಅಡ್ಡಿ ಆಯ್ತಪ್ಪ ಅಂತಂದ್ರೆ ಒಂದು ಗಮಲೆ, ಗಮಲೆ ಅಂದ್ರೆ ಹೂಗಳಿರ್ತಕ್ಕಂಥ ಒಂದು ಕುಂಡಾಳಿ, ಓಕೆ, ಪಾತ್ರೆ ಅಂತೀವಿ. ಹೂಗಳನ್ನ ಏನ ಹಾಕ್ತಾರಲ್ಲ ಅವುಗಳ ಪಾತ್ರೆ. ಸೊ ಅಷ್ಟೇ ದಿವಾರ ಅಂದ್ರೆ ಗೋಡೆ, ಅವೆರಡರ ಒಂದು ಸಂದ್ರಿಯಲ್ಲಿ ಏನಾಗಿದ್ದುಪ್ಪ ಅಂತಂದ್ರೆ ಸೊ ಒಂದು ಚಿಕ್ಕದಾಗಿರ್ತಕ್ಕಂಥ ಅಳಿಲಿನ ಜೀವ ಏನಾಗಿತ್ತು ಅದು ಬಿದ್ದಿತ್ತು, ಅದರ ಮೇಲೆ ದೃಷ್ಟಿ ಹೋಗ್ತದ. ನಿಕಟ್ ಚಾಕರ್ ದೇಖಾ ಗಿಲಹರಿಕಾ ಏಕ್ ಛೋಟಾ ಸಾ ಬಚ್ಚಾ ಹೇ. ಅದರ ಸಮೀಪ ಹೋಗಿ ಲೇಖಕಿಯರು ನೋಡ್ತಾರೆ ಅದು ಅಳಿಲಿನ ಒಂದು ಚಿಕ್ಕದಾಗಿರ್ತಕ್ಕಂಥ ಮರಿಯಾಗಿತ್ತು. ಜೋ ಸಂಭವತಃ ಗೋಸ್ಲೆ ಸೇ ಗಿರ್ ಪಡಾ ಹೇ. ಅದೇನಾಗದಪ್ಪ ಅಂದ್ರೆ ತನ್ನ ಒಂದು ಗೋಸ್ಲೆ ಅಂದ್ರೆ ಗೂಡಿನಿಂದ ಅದು ಬಿದ್ದದ. ಅಬ್ ಕೋಯೇ ಜಿಸ್ಮೇ ಸುಲಭ ಆಹಾರ ಖೋಜ್ ರಹೇ ಹೇ. ಅದೇನ ತನ್ನ ಗೂಡಿನಿಂದ ಬಿದ್ದೈತಲ್ಲ ಕಾಗೆಗಳು ಅದನ್ನ ಏನ್ ಮಾಡಕತ್ತಪ್ಪ ಅಂದ್ರ ಆಹಾರದ ರೂಪದಲ್ಲಿ ಹುಡುಕ್ತಾ ಇದ್ದಾವೆ. ಕಾಕದ್ವೈಕಿ ಚೊಂಚೊಂಕೆ ದೋ ಘಾ ಉಸ್ ಲಘು ಪ್ರಾಣಿಕೆಯಲ್ಲಿಯೇ ಬಹುತತೆ. ಆ ಎರಡು ಕಾಗೆಗಳು ಏನ್ ಮಾಡಿದ್ದಪ್ಪ ಅಂದ್ರ ಅವುಗಳ ಒಂದು ಕೊಕ್ಕು ಚೊಂಚ ಅಂದ್ರೆ ಕೊಕ್ಕುಗಳಿಂದ ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಜೀವಕ್ಕೆ ನೋವುಗಳನ್ನ, ಘಾವ್ ಅಂದ್ರ ನೋವು ಪೀಡೆಗಳನ್ನ ಮಾಡಿದ್ದವು. ಅತಃ ವಹ ನಿಶ್ಚೇಷ್ಟ ಸೇ ಗಮಲೆ ಸೇ ಚಿಪಕ್ ಪಡಾತ. ಅದಕ್ಕಾಗಿ ಅದೇನಾಗಿತ್ತಪ್ಪ ಅಂದ್ರೆ ನಿಶ್ಚೇಷ್ಟ ಅಂದ್ರೆ ಬಹಳಷ್ಟು ನಿಷ್ಕ್ರಿಯವಾಗಿ ತನ್ನ ನಿಷ್ಕ್ರಿಯವಾಗಿ ಅದೇನಾಗಿದ್ದಪ್ಪ ಅಂದ್ರೆ ತನ್ನ ಒಂದು ಆ ಗಮಲೆ ಹತ್ತಿರ ಆ ಹೂಗಳನ್ನ ಏನು ಇರ್ತಾರಲ್ಲ ಕುಂಡಾಳಿ ಹತ್ರ ಅದು ಅಲ್ಲೇ ಹಾಗೆ ಏನಾಗಿತ್ತಪ್ಪ ಅಂತಂದ್ರೆ ಬಿದ್ದಿತ್ತು. ಸಬ್ನೇ ಕಹ ಕೋವೇಕಿ ಚೋನ್ಸೆ ಘಾವ್ ಲಗ್ನೆಕ್ಕೆ ಬಾದ್ ಯಹ ಬಚ್ ನಹಿ ಸಕ್ತ. ಎಲ್ಲರೂ ಲೇಖಕಿಯರಿಗೆ ಹೇಳ್ತಾರೆ ಏನಪ್ಪ ಅಂದ್ರೆ
ಕಾಗೆಗಳ ಕೊಕ್ಕು ಅದಕ್ಕೆ ನೋವನ್ನು ಮಾಡಿದೆ, ಅದಕ್ಕೆ ಒಂದು ಗಾಯವನ್ನು ಮಾಡಿದೆ, ಅದಕ್ಕಾಗಿ ಅದು ಈಗ ಉಳಿಯೋದಿಲ್ಲ. ಅತಃ ಇಸೆ ಐಸೆ ಹಿ ರಹನೆ ದಿಯಾ ಜಾಯೆ, ಅದನ್ನೇನೆ ಉಳಿಯೋದಿಲ್ಲ, ಇದು ಹಿಂಗೆ ಇರಲಿ ಬಿಡ ಅಂತಕ್ಕಂಥ ಲೇಖಕಿಯರ ನೆರೆಹೊರೆಯವರು ಏನು ಮಾಡ್ತಾರಪ್ಪ ಅಂದ್ರಲ್ಲಿ ಬಂದು ಹೇಳ್ತಾರೆ. ಸೊ ಇದೇ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಎರಡೂ ಕಾಗೆಗಳು ತಮ್ಮ ಒಂದು ಕೊಕ್ಕುಗಳಿಂದ ಈ ಚಿಕ್ಕದಾಗಿರ್ತಕ್ಕಂಥ ಅಳಿಲಿನ ಮರಿಗೆ ಏನು ಮಾಡ್ತಾರೆ, ನೋವನ್ನು ಮಾಡ್ತಾರೆ. ಈ ನೋವಿನ ಕಾರಣ ಅದೇನಾಗ್ತದಪ್ಪ ಅಂದ್ರೆ, ಬಹಳಷ್ಟು ನಿಷ್ಕ್ರಿಯವಾಗಿ ತನ್ನ ಗೂಡಲಿನಿಂದ ಕೆಳಗೆ ಬಿದ್ದಿರ್ತದ. ಎಲ್ಲಿ? ಗಮ್ಲೆ ಅವ್ರ ದಿವಾರ್ಕಿ ಸಂದಿಮೆ, ಅಂದರೆ ಹೂಗಳನ್ನು ಹಸ್ತಕ್ಕಂಥ ಪಾತ್ರೆ ಮತ್ತು ಗೋಡೆಗಳಲ್ಲಿ ಏನಾಗಿತ್ತಪ್ಪ ಅಂದ್ರೆ ಅದರ ಒಂದು ಮಧ್ಯದಲ್ಲಿ ಈ ಒಂದು ಮರಿ ಏನಾಗಿತ್ತಪ್ಪ ಅಂದ್ರೆ ಬಿದ್ದಿತ್ತು. ಮುಂದೆ, ಪರಂತು ಮನ್ ನಹಿ ಮಾನ ಉಸೆ ಹೌಲೆಸೆ ಉಟಾಕರ್ ಅಪ್ನೆ ಕಮರೆ ಮೇ ಲಾಯಿ, ಆದರೂ ಕೂಡ ಲೇಖಕಿಯರ ಮನಸ್ಸು ಕೇಳೋದಿಲ್ಲ, ಅದನ್ನು ನಿಧಾನವಾಗಿ ಎತ್ತುಕೊಂಡು ಅವ್ರ ಕೋಣೆಯಲ್ಲಿ ತರ್ತಾರೆ. ಫಿರ್ ರುಯಿಸ ರಕ್ತ ಪೊಂಚ್ಕರ್ ಗಹಮೋ ಪರ್ ಪೆನ್ಸಿಲಿನ್ ಕಾ ಮರಹಮ್ ಲಗಾಯ, ಅಂದಮೇಲೆ ಹತ್ತಿಯಿಂದ ರಕ್ತವನ್ನು ಏನು ಮಾಡ್ತಾರೆ ಒರೆಸಿ, ಆ ಒಂದು ಎಲ್ಲಿ ಗಾಯ ಆಗಿತ್ತಲ್ಲ ಅದರ ಮೇಲೆ ಪೆನ್ಸಿಲಿನ ಒಂದು ಪೆನ್ಸಿಲಿನ್ ಅಂತಕ್ಕಂಥ ಒಂದು ಔಷಧಿಯ ಒಂದು ಲೇಪನವನ್ನು ಮಾಡ್ತಾರೆ. ಕೈ ಗಂಟೆಗೆ ಉಪಚಾರಕ್ಕೆ ಉಪರಾಂತ್ ಉಸ್ಕೆ ಮೂಹ್ ಮೇ ಏಕ್ ಬೂಂದ್ ಪಾನಿ ಟಪ್ಕಾಯ ಜಾಸಕ, ಕೆಲವು ಗಂಟೆಗಳ ಉಪಚಾರದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಅದರ ಬಾಯಲ್ಲಿ ಒಂದು ಹನಿ ನೀರನ್ನು ಸಹಿತ ಹಾಕ್ತಾರೆ. ತೀಸರೆ ದಿನ ವಹ ಇತನಾ ಅಚ್ಚಾ ಅವ್ರ ಅಸ್ವಸ್ಥ ಹೋಗಯಾಕಿ ಮೇರಿ ಉಂಗ್ಲಿ ಅಪ್ನೆ ದೋ ನನ್ನೆ ಪಂಜೋ ಸೆ ಪಕಡ್ಕರ್ ನೀಲೆ ಕಾಂಚ್ಕೆ ಮೋತಿಯೋ ಜೈಸಿ ಆಂಖೋ ಸೆ ಇದರ್ ಉದರ್ ದೇಖ್ನೆ ಲಗ. ಇಷ್ಟೆಲ್ಲ ಉಪಚಾರ ಆದ ನಂತರ ಮೂರು ದಿನಗಳ ನಂತರ ಅಂದ್ರೆ ಅಸ್ವಸ್ಥ ಅಂದ್ರೆ ಬಹಳಷ್ಟು ಸ್ವಸ್ಥವಾಗಿ, ಓಕೆ, ಅದು ಇಷ್ಟೊಂದು ಒಳ್ಳೇದಿಂಗ ಆಗ್ತದಪ್ಪ ಅಂದ್ರೆ ಅದರ ಒಂದು ಮೇರಿ ಉಂಗ್ಲಿ ಅಂದ್ರೆ ಲೇಖಕಿಯರ ಬೆರಳುಗಳು ಏನ್ ಮಾಡ್ತಿದ್ವಿ ಅಂದ್ರೆ ಅದರ ಎರಡು ಕಾಲುಗಳಿಂದ ಹಿಡಿತದ. ಆಮೇಲೆ ತನ್ನ ನೀಲಿಯಾಗಿರ್ತಕ್ಕಂತ ಒಂದು ಕಣ್ಣುಗಳಿಂದ ಮುತ್ತಿನಂತ ಕಣ್ಣುಗಳಿಂದ ಏನ್ ಮಾಡ್ತದಪ್ಪ ಅಂದ್ರೆ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತದ. ಗಿಲ್ಲು ತೀನ್ ಚಾರ್ ಮಾಸ್ನೆ ಉಸ್ಕೆ ಸ್ನಿಗ್ ದರೋಯೆ ಝಬ್ಬೆದಾರ್ ಪೂಂಚ್ ಅವ್ರ ಚಂಚಲ್ ಚಮ್ಕಿಲಿ ಆಕೆ ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ, ಮೂರು ನಾಲ್ಕು ತಿಂಗಳ ನಂತರ ಅದರ ಒಂದು ಸ್ನಿಗ್ಧ ರೋಯೆ ಬಹಳಷ್ಟು ಒಂದು ರೇಷ್ಮೆ ಅಂತ ಒಂದು ಇದನ್ನ ಅಂತೀವಿ, ಕೂದಲುಗಳಂತೀವಿ, ಝಬ್ಬೆದಾರ್ ಪೂಜ್ ಅಂದ್ರೆ ಆಮೇಲೆ ಬಹಳಷ್ಟು ಗುಚ್ಛವಾದಾಗಿರ್ತಕ್ಕಂತ ಬಾಲ ಅಂತ ಆಗಿರ್ಬೋದು, ಆಮೇಲೆ ತನ್ನ ಒಂದು ಹೊಳಿತಕ್ಕಂತ ಒಂದು ನೀಲಿ ಹಾಕಿರ್ತಕ್ಕಂತ ಕನ್ನಗಳಿಂದ ಎಲ್ಲರನ್ನು ಕೂಡ ಗಿಲ್ಲು ವಿಸ್ಮಯವನ್ನ ಮಾಡ್ತದೆ. ಹಮ್ ಉಸೆ ಗಿಲ್ಲು ಕಹಕರ್ ಬುಲಾನೆ ಲಗಿ, ಅವಾಗ ಲೇಖಕಿಯರ ಆ ಮರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಹೆಸರಿಡ್ತಾರೆ, ಅವಾಗ ಅದನ್ನ ಗಿಲ್ಲು ಅಂತ ಕರೀತಾರೆ. ಮೆನೆ ಫೂಲ್ ರಕ್ನೇಕಿ ಏಕ್ ಹಲ್ಕಿ ಡಲಿಯಾ ಮೇ ರೂಹಿ ಬಿಚಾಕರ್ ಉಸೆ ತಾರ್ಸಿ ಕಿಡಕಿ ಪರ್ ಲಡ್ಕಾ ದಿಯಾ, ಅವಾಗ ಮೂರು ನಾಲ್ಕು ತಿಂಗಳಾದ ನಂತರ ಲೇಖಕಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ಒಂದು ಫೂಲ್ ರಕ್ನೇಕಿ ಏಕ್ ಹಲ್ಕಿ ಡಲಿಯಾ ಅಂದ್ರೆ ಹೂಗಳನ್ನ ಇಡ್ತಕ್ಕಂತ ಒಂದು ಬುಟ್ಟಿಯಲ್ಲಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತಿಯನ್ನ ಕೆಳಗಡೆ ಹಾಸ್ತಾರೆ, ಆಮೇಲೆ ತಂತಿಯಿಂದ ಆ ಕಿಡಕಿಗೆ ಕಟ್ಟಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಡ್ತಾರೆ. ಇದೇ ಏನಾಗ್ತದಪ್ಪ ಅಂದ್ರೆ ಗಿಲ್ಲುವಿನ ಮನೆಯಾಗಿ ಪರಿವರ್ತನೆ ಆಗ್ತದ. ಇಲ್ಲಿ ಲೇಖಕಿಯರು ಯಾವ ತರನಾಗಿ ಒಂದು ಗಿಲ್ಲುವಿನ ಪ್ರಾಣವನ್ನು ಉಳಿಸಿದರು, ಏನು ಹೌಲೆಸೆ ಅಪ್ನೆ ಕಮರೆ ಮೇ ಉಟಾಕರ್ ಲಾಯಿ ರುಯಿಸೆ ರಕ್ತ ಪೂಂಜ್ಕರ್ ಪೆನ್ಸಿಲಿನ್ ಕಾ ಮರಹಮ್ ಲಗಾಯಿ ಕೈ ಘಟ್ಟೆಗೆ ಉಪಚಾರಕ್ಕೆ ಬಾದ್ ಏಕ್ ಬೂಂದ್ ಪಾನಿ ಬಿ ಟಪ್ಕಾಯಿ, ಇದು ಆಯ್ತು. ಆಮೇಲೆ ಮೂರು ದಿನಗಳ ನಂತರ ಅದೇನಾಯ್ತು, ಬಹಳಷ್ಟು ಅಚ್ಚ ಅವ್ರ ಅಸ್ವಸ್ಥ ಹೋಗಯ ಅವ್ರ ಲೇಖಿಕಾಕಿ ಉಂಗ್ಲಿ ಅಪ್ನೆ ದೋ ನನ್ನೆ ಪಂಜವಸೆ ಪಕಡ್ಕ ಇದರ್ ಉದರ್ ದೇಖ್ನೆ ಲಗ ಅಪ್ನೆ ನೀಲಿ ಕಾಂಚ್ ಮೋತಿ ಜೈಸಿ ಆಂಕೋಸ್ತೆ, ಇದು ಒಂದು. ಆಮೇಲೆ ಮೂರು ನಾಲ್ಕು ತಿಂಗಳ ನಂತರ ಅದರದ ಸ್ನಿಗ್ಧ ರೋಹಿ ಛಬ್ಬೆದಾರ್ ಪೂ ಚಂಚಲ್ ಚಮ್ಕಿಲಿ ಆಕೆ ಎಲ್ಲರನ್ನೂ ಕೂಡ ವಿಸ್ಮಿತರನ್ನಾಗಿ ಮಾಡಿತ್ತು. ಆಮೇಲೆ ಲೇಖಕಿಯರ ಅದನ್ನು ಏನಂತ ಹೆಸರಿಡ್ತಾರಪ್ಪ ಅಂದ್ರೆ ಗಿಲ್ಲು. ಸೊ ಇಷ್ಟು ಈ ವಿಷಯದಲ್ಲಿ ನೀವು ನೆನಪಿನಲ್ಲಿಟ್ಕೊಂಡ್ರೆ ಸಾಕು. ಮುಂದೆ ಸೊ ಅದನ್ನೇ ನಾನಿಲ್ಲಿ ನಿಮಗೆ ಚಿತ್ರದ ಮೂಲಕ ತಂದಿದ್ದೀನಿ. ಏನಪ್ಪ ಅಂದ್ರೆ ಇನ್ನೇನೋ ಸಾಯ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇರ್ತಕ್ಕಂಥ ಲೇಖಕಿಯರು ಏನು ಮಾಡ್ತಾರಪ್ಪ ಅಂದ್ರೆ ಅದರ ಜೀವವನ್ನು ಉಳಿಸ್ತಾರೆ. ಅದು ಮೂರು ನಾಲ್ಕು ತಿಂಗಳಾದ ನಂತರ ಏನಾಗ್ತದಪ್ಪ ಅಂದ್ರೆ ಸ್ನಿಗ್ಧ ರೋಹಿ ಬಹಳಷ್ಟು ಒಂದು ನಯವಾಗಿರ್ತಕ್ಕಂಥ ಕೂದಲುಗಳಂತ ಕರಿತೀವಿ, ಛಬ್ಬೆದಾರ್ ಪೂಂಚ್ ಎಷ್ಟೊಂದು ಅದು ರೋಮಯುಕ್ತವಾಗಿರ್ತಕ್ಕಂಥ ಬಾಲಗಳು ಅಂತ ಅನ್ಬೋದು. ಆಮೇಲೆ ಚಂಚಲ್ ಚಮ್ಕಿಲಿ ಹಾಕಿ ನೀಲಿ ಹೊಳಿತಕ್ಕಂಥ ಕಣ್ಣುಗಳು ಎಲ್ಲರನ್ನು ಕೂಡ ಅದು ಏನಾಗ್ತದಪ್ಪ ಅಂದ್ರೆ ವಿಸ್ಮಿತರನ್ನಾಗಿ ಮಾಡ್ತದ. ಆಮೇಲೆ ಲೇಖಕಿಯರು ಈ ಒಂದು ಅಳಿವಿನ ಮರಿಗೆ ಏನಂತ ಹೆಸರಿಡ್ತಾರಪ್ಪ ಅಂದ್ರೆ ಗಿಲ್ಲು ಅಂತಕ್ಕಂಥ ಹೆಸರನ್ನ ಇಡ್ತಾರೆ.